ಎಲ್ಲರಿಗೂ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳು. ಹಾಗೆ ಇವತ್ತು ಸ್ವಾತಂತ್ರ್ಯ ದಿನಾಚರಣೆ ಅಲ್ಲ, ಹಾಗೆ ಒಂದು ಒಳ್ಳೆಯ ಸ್ವೀಟ್ ರೆಸಿಪಿ ಮಾಡುವ. ಹಾಗೆ ನೋಡಿ, ಇಷ್ಟು ಚಂದದ ಬಾವುಟ ಉಂಟಲ್ಲ, ಕೇಸರಿ ಬಣ್ಣ ಉಂಟಲ್ಲ, ದೇಶದ ಒಳಿತಿಗಾಗಿ ನಡೆಯುವ ಬಲಿದಾನದ ಬಗ್ಗೆ ಸೂಚಿಸ್ತದೆ. ಹಾಗೆ ಈ ಬಿಳಿ ಬಣ್ಣ ಸತ್ಯ ಶಾಂತಿಯ ಬಗ್ಗೆ ಬಿಳಿ ಬಣ್ಣ ಸೂಚಿಸ್ತದೆ. ಹಾಗೆ ಈ ಹಸಿರು ಬಣ್ಣ ಉಂಟಲ್ಲ, ಮನುಷ್ಯನಿಗೆ ಮತ್ತೆ ಭೂಮಿಯ ನಡುವೆ ಇರುವ ಬಾಂಧವ್ಯ ಉಂಟಲ್ಲ, ನಮ್ಮ ನಾಡು ಯಾವತ್ತೂ ಹಸಿರಾಗಿರ್ಬೇಕು ಅಂತ ಸೂಚಿಸ್ತದೆ. ಹಾಗೆ ಈ ಚಕ್ರ ನಿಮ್ಗೆ ಕಾಣ್ಬೋದು, ಈ ಚಕ್ರ ಉಂಟಲ್ಲ ಅಶೋಕ ಚಕ್ರ, ಇದು ನಮ್ಮ ಧರ್ಮದ ಬಗ್ಗೆ. ಹಾಗೆ ಈ 24 ಲೈನ್ಸ್ ಉಂಟಲ್ಲ ಈ ಚಕ್ರದಲ್ಲಿ, ಬೇರೆ ಬೇರೆ ಆಚರಣೆ ಬಗ್ಗೆ ಎಲ್ಲ ಸೂಚಿಸ್ತದೆ. ಹಾಗೆ ಈ ಬಾವುಟ ನಮ್ಮ ನಾವೆಲ್ಲರೂ ಒಗ್ಗಟ್ಟು, ನಾವೆಲ್ಲರೂ ಒಂದೇ ಎನ್ನುವ ಭಾವನೆಯನ್ನು ಈ ಸೂಚಿಸ್ತದೆ. ಹಾಗೆ ಇವತ್ತು ಸ್ವಾತಂತ್ರ್ಯ ದಿನಾಚರಣೆ, ಒಳ್ಳೆ ಸ್ವೀಟ್ ರೆಸಿಪಿ ಮಾಡುವ ಅಂತ ಇದ್ದೇವೆ. ಈಗ ಪಾಯಸ ಮಾಡಲಿಕ್ಕೆ ಫಸ್ಟಿಗೆ 2 ದೊಡ್ಡ ಚಮಚ ತುಪ್ಪ ಹಾಕಬೇಕು. 2 ಚಮಚ ಸಾಕು, ಇಷ್ಟ ಹಾಕಿದ್ರೆ ಸಾಕು. ನೋಡಿ, ಇವತ್ತು ಒಂದು ಬೀಟ್ರೂಟ್ ತಗೊಂಡಿದ್ವಿ, ಅದರದ್ದೇ ಇವತ್ತು ಪಾಯಸ ಮಾಡುದು. ಇದೊಂದು ಹೊಸ ರೆಸಿಪಿ ಕೂಡ. ಹಾಗೆ ಒಂದು ಬೀಟ್ರೂಟ್ ಅನ್ನು ತೊಳೆದು ಸರಿಯಾಗಿ ಅದನ್ನು ತುರಿದು ತಂದದ್ದು. ಈಗ ನೋಡಿ, ಈ ತುಪ್ಪಕ್ಕೆ ಬಿಸಿ ಆದ್ಮೇಲೆ ಹಾಕಿದ್ರಾಯ್ತು. ನೋಡಿ, ಇದನ್ನು ಸರಿಯಾಗಿ ಫ್ರೈ ಮಾಡುವ ಈ ತುಪ್ಪದಲ್ಲಿ. ಒಂದು 5 ನಿಮಿಷ ಮೀಡಿಯಂ ಫ್ಲೇಮ್ ಅಲ್ಲಿ ಫ್ರೈ ಮಾಡಿದ್ರೆ ಸಾಕು. ಸ್ವಲ್ಪ ತುಪ್ಪದಲ್ಲಿ ಬೇಯಲಿ ಇದು ಬೀಟ್ರೂಟ್, ಸ್ವಲ್ಪ ಹಸಿ ವಾಸನೆ ಎಲ್ಲ ಹೋಗ್ಬೇಕಲ್ಲ. ನೋಡಿ, 5 ನಿಮಿಷ ಆಯ್ತು ಫ್ರೈ ಆಗಿ. 200 ಗ್ರಾಮ್ ಆಗುವಷ್ಟು ಬೆಲ್ಲ ಹಾಕುವ, ಮತ್ತೆ ನಿಮ್ಗೆ ಸಿಹಿ ನೋಡಿ ಹಾಕಿ. ನಾವು ಒಂದು ಬೀಟ್ರೂಟ್ ಇದು ಮಾಡುದಲ್ಲ, ಹಾಗೆ 200 ಗ್ರಾಮ್ ಸಾಕು ಬೆಲ್ಲ. ನೋಡಿ, ಇದು ಬೆಲ್ಲ ಎಲ್ಲ ಕರಗ್ಬೇಕು. ಬೆಲ್ಲ ಎಲ್ಲ ಚಂದ ಮಾಡಿ ಕರಗಿದೆ ನೋಡಿ. ನೋಡಿ, ಈಗ ದಪ್ಪ ತೆಂಗಿನ ಹಾಲು ಹಾಕ್ಬೇಕು. ನೋಡಿ, ಇದು ಅಂದ್ರೆ ಒಂದು ತೆಂಗಿನಕಾಯನ್ನು ನಾವು ಗ್ರೈಂಡ್ ಮಾಡಿ ನೀರು ಸೇರ್ತದಲ್ಲ, ಅದನ್ನು ಸೋಸಿ ತಂದದ್ದು. ನೋಡಿ, ತೆಂಗಿನ ಹಾಲು ಹಾಕಿದ ಮೇಲೆ ಮೀಡಿಯಂ ಫ್ಲೇಮ್ ಅಲ್ಲಿ ಒಂದು 2 ನಿಮಿಷ ಕುದಿ ಬರಬೇಕು. ನೋಡಿ, ಇದು ಕುದಿ ಬಂದಿದೆ ನೋಡಿ. ಎಷ್ಟು ಸಾಕು, ಇದಕ್ಕೆ ಸ್ವಲ್ಪ ಈಗ ಉಪ್ಪು ಹಾಕುವ. ಉಪ್ಪು ಹಾಕಿದ್ರೆ ಮಾತ್ರ ರುಚಿ ಅಲ್ವಾ, ಅದಕ್ಕೆ ಸ್ವಲ್ಪ ಉಪ್ಪು ಜಾಸ್ತಿ ಬೇಡ. ನೋಡಿ, ಎಷ್ಟು ಉಪ್ಪು ನೋಡಿ. ನೋಡಿ, ಇದಕ್ಕೆ 1/2 ಚಮಚದಷ್ಟು ಏಲಕ್ಕಿ ಪುಡಿ ಹಾಕುವ. ಸುಲಭದ ಪಾಯಸ ನೋಡಿ. ಆಯ್ತು, ಇದು ತೆಗೆಯುದು. ನೋಡಿ, ಒಂದು ತವ ಇಟ್ಟಿದ್ದೇನೆ, ಇದಕ್ಕೆ ಸ್ವಲ್ಪ ತುಪ್ಪ ಹಾಕುವ, 1 ದೊಡ್ಡ ಚಮಚದಾಗುವಷ್ಟು. ನೋಡಿ, ಸ್ವಲ್ಪ ಗೋಡಂಬಿ ತುಪ್ಪ ಹುರಿದುಕೊಳ್ಳುವ. ಸ್ವಲ್ಪ ದ್ರಾಕ್ಷಿ ಕೂಡ ಹಾಕಿದ್ದೇನೆ, ಜಾಸ್ತಿ ಕಪ್ಪು ಮಾಡಿದ್ರೆ ಸ್ವಲ್ಪ ಫ್ರೈ ಆದರೆ ಸಾಕು. ನೋಡಿ, ಫ್ರೈ ಆಯ್ತು ನೋಡಿ. ಇಷ್ಟು ಸಾಕು, ಇದನ್ನು ತೆಗೆಯುವ, ಜಾಸ್ತಿ ಕಪ್ಪದ ಒಳ್ಳೇದಾಗುವುದಿಲ್ಲ. ನೋಡಿ, ಇದಕ್ಕೆ ಹಾಕುವ, ಪಾಯಸಕ್ಕೆ ಹಾಕಿಬಿಡ್ತೇನೆ. ಬೀಟ್ರೂಟ್ ಪಾಯಸ ರೆಡಿ ಆಗಿದೆ ನೋಡಿ, ಕಲ್ಲರೇ ತುಂಬ ಚಂದ ಉಂಟು. ಸ್ವಲ್ಪ ಫ್ರೈ ಮಾಡಿದ ಗೋಡಂಬಿ ದ್ರಾಕ್ಷಿ ಹಾಕುವ. ಸ್ವಾತಂತ್ರ್ಯ ಸ್ಪೆಷಲ್ ರೆಸಿಪಿ ರೆಡಿ ಆಗಿದೆ ನೋಡಿ, ಬೀಟ್ರೂಟ್ ಪಾಯಸ. ನೋಡುವಾಗ್ಲೇ ತಿನ್ನುವ ಅಂತ ಅನಿಸ್ತದೆ ನೋಡಿ, ಇಷ್ಟು ಚಂದ ಬಂದಿದೆ ನೋಡಿ. ಈಗ ಟೇಸ್ಟ್ ಹೇಗೆ ನೋಡುವ, ಫಸ್ಟ್ ಅಮ್ಮ ಟೇಸ್ಟ್ ನೋಡ್ತಾರೆ. ಹಾಗೆ ಬೀಟ್ರೂಟ್ ಇಷ್ಟ ಇಲ್ಲದವರು ಉಂಟಲ್ಲ, ಈ ರೀತಿ ಮಾಡ್ಬೋದು ಅಂದ್ರೆ ನಿಮ್ಗೆ ಬೀಟ್ರೂಟ್ ಟೇಸ್ಟ್ ಗೊತ್ತೇ ಆಗುದಿಲ್ಲ, ಅಷ್ಟು ಒಳ್ಳೆ ಸ್ವೀಟ್ ಆಗಿರ್ತದೆ. ಈಗ ನಾನೊಮ್ಮೆ ಟೇಸ್ಟ್ ನೋಡ್ತೇನೆ. ಟೇಸ್ಟ್ ಮಾತ್ರ ಸೂಪರ್ ಆಗಿ ಉಂಟಾಯ್ತು, ನೀವು ಸಹ ಟ್ರೈ ಮಾಡ್ಬೇಕು ಇದನ್ನು. ಬೆಲ್ಲ ಕಡಿಮೆ ಬೇಕಾದ್ರೆ ಕಡಿಮೆ ಹಾಕ್ಬೋದು, ನಾನು ಸ್ವಲ್ಪ ಜಾಸ್ತಿ ಹಾಕಿದ್ರೆ ಜಾಸ್ತಿ ಆಗ್ಲಿಲ್ಲ, ಅದಕ್ಕೆ ಸರಿ ಸರಿ ಉಂಟು. ನಿಮಗೆ ಬೇಕಾದ್ರೆ ಬೆಲ್ಲ ಹೆಚ್ಚು ಕಮ್ಮಿ ಹಾಕ್ಬೋದು, ಸೂಪರ್ ಆಗಿ ಉಂಟು. ನೀವು ಕೂಡ ಈ ರೀತಿ ಟ್ರೈ ಮಾಡಿ, ನಾನೀಗ ವಾಪಸ್ ತಿಂತೇನೆ, ಅಷ್ಟು ಒಳ್ಳೇದುಂಟು ಇದು. ಬೀಟ್ರೂಟ್ ಇಷ್ಟ ಇಲ್ಲದವರು ಹೀಗೆ ಮಾಡಿ ತಿನ್ಬೋದು, ಒಳ್ಳೇದಾಗ್ತದೆ ಮಾತ್ರ. ಬೀಟ್ರೂಟ್ ಎಲ್ಲರಿಗೂ ಕೂಡ ಇಷ್ಟ ಆಗುತ್ತದೆ, ಮತ್ತೆ ಕಲರ್ ಫುಲ್ ಆಗಿರ್ತದೆ ನೋಡಿ. ಇದು ಪಾಯಸ ಕೂಡ ಕಲರ್ ಫುಲ್ ಆಗಿ ಉಂಟು, ನೀವು ಸಹ ಟ್ರೈ ಮಾಡ್ಲೇಬೇಕು ಇದನ್ನು, ಹೆಲ್ತಿಗೆ ಕೂಡ ತುಂಬಾ ಒಳ್ಳೇದು. ನೀವು ಕೂಡ ಟ್ರೈ ಮಾಡಿ. ಹಾಗೆ ಇವತ್ತಿನ ಸ್ವಾತಂತ್ರ್ಯ ದಿನಾಚರಣೆ ಒಂದು ಈ ರೀತಿಯ ಸ್ವೀಟ್ ರೆಸಿಪಿ ಮಾಡಿದ್ದೇವೆ, ನೀವು ಕೂಡ ಒಮ್ಮೆ ಟ್ರೈ ಮಾಡಿ. ಹಾಗೆ ಇವತ್ತಿನ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಳ್ತೇವೆ. ಇಷ್ಟ ಆದ್ರೆ ಲೈಕ್ ಮಾಡಿ. ಇನ್ನು ನಾಳೆ ಮಾತಾಡ್ಲಿಕ್ಕೆ ಸಿಗುವ, ಎಲ್ಲರಿಗೂ ಟೇಕ್ ಕೇರ್, ಬಾಯ್.